ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ವಾರತ್ ನೂತನ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ ಬೋಳಮಾನ ದೊಡ್ಡಿ ರಸ್ತೆ ರಾಯಚೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರು. Next Gen Preschool. Eurokids, India's Next Gen Preschool. Making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೆ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್ ಎಸ್ಜಿಎಂ ಕಾಂಪ್ಲೆಕ್ಸ್ ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ, ಎನ್ಜಿಒ ಕಾಲೋನಿ ರಾಯಚೂರು. ಬಾಲ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ICSE ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್, ರಾಂಪುರ್ ರೋಡ್, ರಾಯಚೂರು. ಅಡ್ಮಿಷನ್ಸ್ ಓಪನ್ ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್. ವಹಿವಾಟು, ಬಸ್ ಸಂಚಾರ ಸ್ಥಗಿತ, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ಸಿಂಧನೂರಿನಲ್ಲಿ ರಾಯಚೂರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ, ನಾಲ್ಕು ಇಲಾಖೆ ಅಧಿಕಾರಿಗಳ ಒಳಗೊಂಡ ಸಮಿತಿ ರಚನೆ, ಅಕ್ರಮ ನೀರಾವರಿಗೆ ಕ್ರಮ, ಡಿಸಿ ವೆಂಕಟೇಶ್ ಕುಮಾರ್. ನಗರಸಭೆ ನೌಕರಳಾದ ಜಂಗ್ಲಮ್ಮ ವಿರುದ್ಧ ಸುಳ್ಳು ದೂರು, ಮಹೇಶ್ ಸೇರಿದಂತೆ ಮೂರು ಜನರ ವಿರುದ್ಧ ದೂರು ದಾಖಲು, ಬಂಧನಕ್ಕೆ ಚಂದ್ರಶೇಖರ್ ಭಂಡಾರಿ ಒತ್ತಾಯ. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಸ್ಯಾನಿಟೈಸರ್ ಸಿಂಪಡಣೆ. ಮಲಿಯಾಬಾದ್ ಅರಣ್ಯದಲ್ಲಿ ಸೀಡ್ ಥಾನ್ ಅಭಿಯಾನಕ್ಕೆ ಚಾಲನೆ. ಅಕ್ರಮ ಪಡಿತರ ಧಾನ್ಯ ಸಾಗಣೆ, 15 ಕ್ವಿಂಟಲ್ ಅಕ್ಕಿಯೊಂದಿಗೆ ಲಾರಿ ವಶ. ಮತ್ತು ನಗರದಲ್ಲಿ ಇಬ್ಬರು ಮಟ್ಕಾ ಜೂಜಾಟಗಾರ ಬಂಧನ. ಮಹಾಮಾರಿ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಭಾನುವಾರದಂದು ಲಾಕ್ಡೌನ್ ಇರುವುದರಿಂದ ಜಿಲ್ಲೆಯಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ 144 ಕಲಂ ಜಾರಿಗೊಳಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ತಿಳಿಸಿದ್ದಾರೆ. ಮಹಾಮಾರಿ ಕೊರೋನಾ ವೈರಸ್ ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಭಾನುವಾರದಂದು ಲಾಕ್ಡೌನ್ ಇರುವುದರಿಂದ ಜಿಲ್ಲೆಯಾದ್ಯಂತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ 144 ಕಲಂ ಜಾರಿಗೊಳಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ತಿಳಿಸಿದ್ದಾರೆ. ಕೊರೋನಾ ಸೋಂಕು ನಿಯಂತ್ರಣ ಮಾಡಲು ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆಯವರೆಗೆ ಜಿಲ್ಲೆಯಾದ್ಯಂತ 144 ಕಲಂ ಜಾರಿಗೊಳಿಸಲಾಗಿದೆ. ನಾಲ್ಕಕ್ಕಿಂತ ಹೆಚ್ಚು ಜನರು ತಿರುಗಾಡುವಂತಿಲ್ಲ. ಗುಂಪು ಗುಂಪಾಗಿ ಕಂಡುಬಂದಲ್ಲಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು. 10 DAR ತುಕಡಿ,
500 ಪೊಲೀಸ್ ಪೇದೆಗಳು, 40 ಪಿಎಸ್ಐ, 10 ಸಿಪಿಐ, 4 ಡಿವೈಎಸ್ಪಿ ಮತ್ತು ಇಬ್ಬರು ಎಸ್ಪಿ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ನಿರಂತರವಾಗಿ ಗಸ್ತು ಹಾಕಲಿದ್ದಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕೆಂದು ಎಸ್ಪಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಸ್ ಆಟೋ ಸಂಚಾರ ಸ್ಥಗಿತಗೊಳಿಸಲಿದ್ದು ವ್ಯಾಪಾರ ವಹಿವಾಟು ಪೂರ್ಣವಾಗಿ ಬಂದ್ ಆಗಲಿದೆ. ಅಗತ್ಯ ವಸ್ತುಗಳ ಸಾಗಣೆ, ಔಷಧಿ ಅಂಗಡಿ, ಆಸ್ಪತ್ರೆಗಳು ಹೊರತುಪಡಿಸಿ ಉಳಿದೆಲ್ಲವೂ ಸ್ಥಗಿತಗೊಳ್ಳಲಿವೆ. ಸಾರ್ವಜನಿಕರು ಲಾಕ್ಡೌನ್ ಬೆಂಬಲಿಸುವಂತೆ ಮನವಿ ಮಾಡಿದರು. ಕೊರೋನಾ ಸೋಂಕು ಎಲ್ಲೆಡೆ ವ್ಯಾಪಕವಾಗಿ ಹಬ್ಬುತ್ತಾ ಇರುವ ಹಿನ್ನೆಲೆಯಲ್ಲಿ ಇದನ್ನ ನಿಯಂತ್ರಿಸಲಿಕ್ಕಾಗಿ ನಾಳೆಯಿಂದ 4 ಭಾನುವಾರಗಳು ಲಾಕ್ಡೌನ್ ಇರುತ್ತೆ. ಅಂದ್ರೆ ಆಗಸ್ಟ್ 2 ತಾರೀಕುವರೆಗೂ ಇದು ಭಾನುವಾರ, ಪ್ರತಿ ಭಾನುವಾರ 4 ಭಾನುವಾರಗಳು ಲಾಕ್ಡೌನ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ರಸ್ತೆ ಮೇಲೆ ನಿಂತು ತಮ್ಮ ಬಂದೋಬಸ್ತ್ ಕರ್ತವ್ಯವನ್ನು ಮುಂದುವರಿಸ್ತಾ ಇರ್ತಾರೆ. ಆದ್ರಿಂದ ಎಲ್ಲರೂ ಸಹಕಾರ ನೀಡಲಿಕ್ಕೆ ಕೋರಿದೆ. ಅದರ ಒಟ್ಟಿಗೆ ಎಂದಿನಂತೆ ದಿನ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ 144 ಸೆಕ್ಷನ್ ಇರುತ್ತೆ. ಆದ್ರಿಂದ 8 ಗಂಟೆ ನಂತರ ದಯವಿಟ್ಟು ಯಾರು ಮನೆಗೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ನಾವು ಕೇಳ್ಕೊಳ್ತೇವೆ. ಹಾಗೂ ಈಗ ನಾಳೆ ಏನು ಭಾನುವಾರ ಒಂದು ಲಾಕ್ಡೌನ್ ಇರುತ್ತೆ, ಅದು ಇವತ್ತು ರಾತ್ರಿ 8 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿನಿತ್ಯ 8 ಗಂಟೆಯಿಂದ ಈ ಒಂದು ಲಾಕ್ಡೌನ್ ಮತ್ತು ನಿಷೇಧಾಜ್ಞೆ ಇರುತ್ತೆ. ಆದ್ರಿಂದ ಇವತ್ತು ರಾತ್ರಿ 8 ಗಂಟೆಯಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ ಈ ಒಂದು ವಿಶೇಷ ಲಾಕ್ಡೌನ್ ಜಾರಿಯಲ್ಲಿರುತ್ತೆ. ಆದ್ರಿಂದ ಎಲ್ಲರೂ ಸಹಕಾರ ನೀಡಿ ಈ ಒಂದು ಸೋಂಕನ್ನು ತಡೆಗಟ್ಟಲಿಕ್ಕೆ ನಮ್ಮೊಂದಿಗೆ ಸಹಕರಿಸಿ ಅಂತ ಕೇಳ್ಕೊಳ್ತೇವೆ. ನಿಮಗೆ ಏನೇನು ಅವಶ್ಯಕ ಸಾಮಗ್ರಿಗಳು ಇದೆ ಅವುಗಳನ್ನೆಲ್ಲ ಇವತ್ತೇ ಪರ್ಚೇಸ್ ಮಾಡಿ ನಾಳೆ ದಯವಿಟ್ಟು ಯಾರು ರಸ್ತೆಯಿಂದ ಹೊರಗಡೆ ಬರಬೇಡಿ. ಗೂಡ್ಸ್ ವೆಹಿಕಲ್ಲು, ಇಂತಹ ವೆಹಿಕಲ್ಲು ಜೀವನಾವಶ್ಯಕವಾದ ಸಾಮಾನುಗಳ ಸಾಗಾಟಕ್ಕೆ ಯಾವುದೇ ನಿರ್ಬಂಧ ಇಲ್ಲ, ಅಂತಹ ವೆಹಿಕಲ್ಗಳಿಗೆ ನಿರ್ಬಂಧ ಇಲ್ಲ. ಮತ್ತು ಮೆಡಿಕಲ್ ಶಾಪ್ ಆಗ್ಬೋದು ಮತ್ತು ವೈದ್ಯಾಧಿಕಾರಿಗಳು ಮತ್ತು ಎಸೆನ್ಷಿಯಲ್ ಸರ್ವಿಸ್ ಕೊಡ್ತಕ್ಕಂಥ ಸೇವೆ ನೀಡ್ತಕ್ಕಂಥ ಅಧಿಕಾರಿಗಳು ಅವರ ಮೂವ್ಮೆಂಟ್ಗೆ ಯಾವುದೇ ತೊಂದರೆ ಇಲ್ಲ. ಅವರನ್ನು ಬಿಟ್ಟು ಅದನ್ನು ಹೊರತುಪಡಿಸಿ ಎಲ್ಲವೂ ಶಾಪ್ಸು ಕ್ಲೋಸ್ ಇರುತ್ತೆ. ದಯವಿಟ್ಟು ತಾವು ನನಗೆ ನಮ್ಮ ಈ ಒಂದು ಲಾಕ್ಡೌನ್ ಮಾಡಲಿಕ್ಕೆ ನಮ್ಮ ರಾಯಚೂರು ಜಿಲ್ಲಾ ಪೊಲೀಸ್ಗೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತೇವೆ. ಈ ಒಂದು ಲಾಕ್ಡೌನ್ ನಾಳೆ ಇರೋಕ್ಕೆ ಇರುವ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಟ್ಟಾರೆ 10 ಡಿಆರ್ ಪೊಲೀಸ್ನವರು, ಡಿಆರ್ ಸಿಬ್ಬಂದಿ ಮತ್ತು ಡಿಆರ್ನ ಒಂದು ಪ್ಲೆಟೌನ್ಗಳು, 500 ಜನ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು 40 ಪಿಎಸ್ಐ ಹಾಗೂ 10 ಸಿಪಿಐ ಮತ್ತು 4 ಡಿವೈಎಸ್ಪಿ ಹಾಗೂ 2 ಎಸ್ಪಿಗಳ ಹಂತದಲ್ಲಿ ಈ ಒಂದು ಬಂದೋಬಸ್ತ್ ನಡೀತಾ ಇದೆ. ಆದ್ರಿಂದ ದಯವಿಟ್ಟು ಎಲ್ಲರೂ ಸಹಕಾರ ನೀಡಿ ರಸ್ತೆ ಮೇಲೆ ಬರಬೇಡಿ. ಹಾಗೂ ಎಂದಿನಂತೆ ಮಾಸ್ಕ್ ಧರಿಸಿಯೇ ಓಡಾಡಿ, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ನಂತರ ಸ್ಯಾನಿಟೈಸರ್ನಿಂದ ಕೈಯನ್ನು ಸ್ವಚ್ಛಗೊಳಿಸುವಂಥದ್ದು ಇದನ್ನೆಲ್ಲ ದಯವಿಟ್ಟು ಇನ್ನೂ ಮುಂದೆನೂ ಮುಂದುವರಿಸ್ಕೊಂಡು ಹೋಗಿ. ಹಾಗೂ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಎಂದಿನಂತೆ ನೀವು ಮಾರ್ಕೆಟ್ಗೆ ಹೋಗುವಾಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲೇಬೇಕಾಗಿದೆ. ಮತ್ತು ಶಾಪ್ ಓನರ್ಸು ಶಾಪಲ್ಲಿ ಸ್ಯಾನಿಟೈಸರ್ ಇಡೋದು ಕಡ್ಡಾಯ. ಹಾಗೂ ಅವರು ಕೂಡ ಅನೌನ್ಸ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿಕ್ಕೆ ಗ್ರಾಹಕರಿಗೆ ಹೇಳ್ತಾ ಇರಬೇಕು. ಈ ಹಿನ್ನೆಲೆಯಲ್ಲಿ ಯಾರು ಈ ಒಂದು ಸಾಮಾಜಿಕ ಅಂತರವನ್ನು ವೈಲೇಟ್ ಮಾಡಿದರೆ ಅಂತಹ 35 ಜನ ಶಾಪ್ ಓನರ್ಸ್ಗೆ ನಾವು ಆಲ್ರೆಡಿ FIR ದಾಖಲು ಮಾಡಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡಿದ್ದೇವೆ. ಆದ್ದರಿಂದ ಶಾಪ್ ಓನರ್ಸು ಕೂಡ ಈ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಅನೌನ್ಸ್ ಮಾಡ್ತಾ ಇರಬೇಕು. ಹಾಗೂ ಗ್ರಾಹಕರು ಕೂಡ ಇದಕ್ಕೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತೇವೆ. ಈ ಒಂದು ಭಾನುವಾರದ ವಿಶೇಷ ಲಾಕ್ಡೌನ್ ಇನ್ನು 2 ಆಗಸ್ಟ್ 2 ತಾರೀಕುವರೆಗೂ ನಡೆಯುತ್ತೆ. ಇನ್ನು 4 ಭಾನುವಾರ ಕಂಟಿನ್ಯೂಡ್ ಇರುತ್ತೆ. ಆದ್ದರಿಂದ ನಮ್ಮ ಜಿಲ್ಲಾಡಳಿತದೊಂದಿಗೆ ಹಾಗೂ ಜಿಲ್ಲಾ ಪೊಲೀಸರೊಂದಿಗೆ ತಾವು ದಯವಿಟ್ಟು ಸಹಕಾರ ನೀಡಿ. ತುಂಗಭದ್ರೆ ಎಡದಂಡೆಯ ಮುಖ್ಯ ನಾಲೆಯ ಎಡಭಾಗದ ಅಕ್ರಮ ನೀರಾವರಿ ತಡೆಗಟ್ಟಲು 4 ಇಲಾಖೆ ಒಳಗೊಂಡಂತೆ ತಾಲೂಕು ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ತುಂಗಭದ್ರಾ ಎಡದಂಡೆಯ ಮುಖ್ಯ ನಾಲೆಯ ಎಡಭಾಗದ ಅಕ್ರಮ ನೀರಾವರಿ ತಡೆಗಟ್ಟಲು 4 ಇಲಾಖೆ ಒಳಗೊಂಡಂತೆ ತಾಲೂಕು ಮಟ್ಟದ ಸಮಿತಿ ರಚನೆ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ತಿಳಿಸಿದರು. ಅವರು ಸಿಂಧನೂರು ನಗರದ ಹೊರವಲಯದಲ್ಲಿರುವ ಎಲಮಂಚಾಲಿ ವಾಸುದೇವ್ ರಾವ್ ಕಲ್ಯಾಣ ಮಂಟಪದಲ್ಲಿ ಶನಿವಾರ ನಡೆದ ರಾಯಚೂರು ಕೊಪ್ಪಳ ಜಿಲ್ಲಾಡಳಿತ ಮೂಲಕ ತುಂಗಭದ್ರಾ ಎಡದಂಡೆಯ ಮುಖ್ಯ ನಾಲೆಯ ನೀರು ನಿರ್ವಹಣೆ ಕುರಿತಂತೆ ಏರ್ಪಡಿಸಿದ್ದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಂದಾಯ ನೀರಾವರಿ ಜೆಸ್ಕಾಂ
ಹಾಗೂ ಪೊಲೀಸ್ ಇಲಾಖೆ ಒಳಗೊಂಡು ಸಮಿತಿ ರಚಿಸಲಾಗುವುದು. ಸಮಿತಿಯ ಮೇಲುಸ್ತುವಾರಿಯಾಗಿ ಎರಡು ಜಿಲ್ಲೆಯ ಎಸಿಗಳನ್ನು ನೋಡೆಲ್ ಅಧಿಕಾರಿಗಳಾಗಿ ನೇಮಿಸಲಾಗುವುದು ಎಂದರು. ಸಮಿತಿಯಲ್ಲಿರುವ ಅಧಿಕಾರಿಗಳು ತಮ್ಮ ಕೆಲಸ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಬೇರೆಯವರ ನೀರನ್ನು ಅಕ್ರಮವಾಗಿ ಬಳಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಕೆಳಭಾಗಕ್ಕೆ ನೀರು ತಲುಪಿಸುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧವೇ ಕ್ರಮ ಜರುಗಿಸುವುದಾಗಿ ಸೂಚನೆ ನೀಡಿದರು. ಅಕ್ರಮ ನೀರಾವರಿ ಕುರಿತಂತೆ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕರ ಅಧ್ಯಕ್ಷತೆಯಲ್ಲಿ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮ ಮಟ್ಟದ ಸಮಿತಿ ಅಧಿಕಾರಿಗಳ ಸಮಿತಿಯನ್ನು ರಚಿಸಬೇಕು. ಪ್ರತಿ ತಿಂಗಳಿಗೊಮ್ಮೆ ವಿಶೇಷ ಗ್ರಾಮ ಸಭೆ ನಡೆಸಿ ಅಕ್ರಮ ನೀರಾವರಿ ಕುರಿತಂತೆ ತನಿಖೆ ಮಾಡಬೇಕು. ಅಕ್ರಮ ನೀರಿನ ಮೂಲ ಕಂಡುಹಿಡಿದು ನೀರುಗಳ್ಳರ ಮೇಲೆ ದೂರು ದಾಖಲಿಸಬೇಕು ಎಂದು ಸಭೆಯಲ್ಲಿದ್ದ ತಾಲೂಕ್ ಪಂಚಾಯಿತಿ ಇಒಗಳಿಗೆ ಸೂಚನೆ ನೀಡಿದರು. ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರು ತಲುಪದೆ ತುಂಗಭದ್ರಾ ಎಡದಂಡೆ ನಾಲೆಯ ಯೋಜನೆಯಲ್ಲಿ ಹಾಕಿಕೊಂಡಿರುವ ರೈತರ ಒಳಿತಿನ ಉದ್ದೇಶ ಈಡೇರುತ್ತಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿಗಳು ಸಹ ನಿರ್ದೇಶನ ನೀಡಿದ್ದು ಮುಲಾಜಿ ಇಲ್ಲದೆ ಅಕ್ರಮ ನೀರಾವರಿ ತಡೆಗಟ್ಟಿ ಎಂದು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಅನಧಿಕೃತ ನೀರಾವರಿ ಅವಕಾಶ ಮಾಡಿಕೊಡಬಾರದು. ನೀರು ನಿರ್ವಹಣೆ ಮಾಡಿ ರೈತರಿಗೆ ಸಮರ್ಪಕವಾಗಿ ನೀರು ಮುಟ್ಟಿಸಬೇಕು ಎಂದರು. ಈಗಾಗಲೇ ತುಂಗಭದ್ರಾ ಎಡದಂಡೆ ನಾಲೆಯ ವ್ಯಾಪ್ತಿಯ ಅಚ್ಚುಕಟ್ಟು ಪ್ರದೇಶದಲ್ಲಿ ರೈತರು ಹೆಚ್ಚಿನ ರೀತಿಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಇದು ಸರಿಯಾದ ಕ್ರಮವಲ್ಲ. ರೈತರು ಸಹ ತಮ್ಮ ಬೆಳೆ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಬೇಕು. ಮಿತಿ ನೀರಿನ ಬೆಳೆಗಳನ್ನು ಬೆಳೆಯಬೇಕು. ಅಂದಾಗ ಮಾತ್ರ ನೀರು ನಿರ್ವಹಣೆಯ ಹಿಡಿತಕ್ಕೆ ಬರುತ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ರೈತರು ಅಧಿಕಾರಿಗಳಿಗೆ ಸಹಕಾರ ನೀಡಬೇಕು ಎಂದು ಸಭೆಯಲ್ಲಿದ್ದ ರೈತ ಮುಖಂಡರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಅದಕ್ಕಿಂತ ಮುಂಚಿತವಾಗಿ ಈ ಕ್ರಮಗಳನ್ನು ಆಗಬೇಕು. ಏನೇನು ಕ್ರಮಗಳು ಆಗಬೇಕು? ಎಡಭಾಗದಲ್ಲಿ ಇರುವವರನ್ನು ಅನಧಿಕೃತವಾದ ಪಂಪ್ ಸೆಟ್ಗಳನ್ನು ಕಟ್ ಮಾಡಬೇಕು. ಈಗಾಗಲೇ ಜೆಸ್ಕಾಂ ಇಲಾಖೆಗೆ ಕೂಡ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ನಾವು ಈ ಸಭೆಯಲ್ಲಿ ಕಂಪ್ಲೇಂಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ಲಿ ಪವರ್ ಕನೆಕ್ಷನ್ ಅನ್ನು ಕಟ್ ಮಾಡಬೇಕು. ಪವರ್ ಕನೆಕ್ಷನ್ ಅನ್ನು ಅವರಿಗೆಲ್ಲ ಕಟ್ ಮಾಡಬೇಕಾಗ್ತದೆ. ಮತ್ತೆ ನೀರಾವರಿ ಇಲಾಖೆ ಇಂಜಿನಿಯರ್ಸ್, ರೆವಿನ್ಯೂ ಇಲಾಖೆ ಸಿಬ್ಬಂದಿ ಅವರ ವಿರುದ್ಧ ಕಂಪ್ಲೇಂಟ್ ಲಾಜ್ ಮಾಡ್ತಾರೆ. ಮತ್ತೆ ಐಪಿಸಿ ಸೆಕ್ಷನ್ ಪ್ರಕಾರ ವಾಟರ್ ಥೆಫ್ಟ್, ನೀರು ಕಳ್ಳತನ ಮಾಡೋದ್ರಿಂದ ಎಫ್ಐಆರ್ ಆಗಬೇಕು ಅವರ ವಿರುದ್ಧ. ಮತ್ತೆ ರೆವಿನ್ಯೂ ರೆಕಾರ್ಡ್ಗಳಲ್ಲಿ, ದಾಖಲಾತಿಗಳಲ್ಲಿ ಕೂಡ ನಾವು ಈ ತರ ಅವರು ವಾಟರ್ ಥೆಫ್ಟ್ ನಡೀತಾ ಇದೆ ಅಂದ್ರೆ ಕಾಲಮ್ ನಂಬರ್ 11 ಅಲ್ಲಿ ಇತರ ಹಕ್ಕುಗಳ ಕಾಲಂನಲ್ಲಿ ಎಂಟ್ರಿ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮತ್ತೆ ಅವರಿಗೆಲ್ಲ ನೋಟಿಸ್ ಜಾರಿ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಂಡು ಜಮೀನನ್ನು ಕೂಡ ಇದನ್ನು ಈ ತರ ಭೂಕಂದಾಯ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಜಮೀನನ್ನು ಕೂಡ ಸರ್ಕಾರಕ್ಕೆ ಮುಟುಗೋಲು ಮಾಡುವ ಸಾಧ್ಯತೆಗಳು ಇದೆ. ಸೊ ಅಂಥವು ಪ್ರಕರಣಗಳು ಕೂಡ ನೋಟಿಸ್ ಇಶ್ಯೂ ಮಾಡಿ ಶುರು ಮಾಡಕ್ಕೆ ಹೇಳಿದ್ದೇವೆ. ಇದಲ್ಲದೆ ಕ್ರಾಪ್ ಪ್ಯಾಟರ್ನ್ಗಳು. ಸಭೆಯಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿ ವಿಕಾಶ್ ಕಿಶೋರ್ ಸುರರ್ಕಲ್, ರಾಯಚೂರು ಎಸ್ಪಿ ವೇದಮೂರ್ತಿ, ಮುನಿರಾಬಾದ್ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಮಂಜಪ್ಪ, ರೈತ ಸಂಘದ ರಾಜ್ಯಾಧ್ಯಕ್ಷ ಚಾಮರಾಜ್ ಮಾಲಿ ಪಾಟೀಲ್ ಸಭೆಯಲ್ಲಿ ಮಾತನಾಡಿದರು. ಅವರಿಗೆ ಒಂದು ಪತ್ರ ಎಂಡಿಯವರು
ರಾಯಚೂರು ಸಿರಿವಾರದ ರೈತರಿಗೆ ನೀರು ಕೊಡಲಿಕ್ಕೆ ಈ ಒಂದು ಸಭೆ ಒಂದು ಮಹತ್ವಪೂರ್ಣವಾದಂತಹ ನಿರ್ಣಯ ತಗೊಂಡು ನಮಗೂ ಏನಂತಂದ್ರೆ ಇವತ್ತು ಜಿಲ್ಲಾಡಳಿತಕ್ಕೂ ಪೊಲೀಸ್ ಇಲಾಖೆಗೂ ನಾವು ಸಂಪೂರ್ಣ ರೈತರು ಸಹಕಾರ ಕೊಡ್ತೀವಿ. ಅವರು ಕೂಡ ಸ್ವಲ್ಪ ಮನಸ್ಸು ಮಾಡಿ ಈ ರೈತರ ಹಿತದೃಷ್ಟಿಯಿಂದ ಈ ಕೆಲಸ ಮಾಡಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಎಸ್ ಪಿ ಅವರಲ್ಲಿ ಡಿಸಿ ಅವರಲ್ಲಿ ಮುಖ್ಯ ಇಂಜಿನಿಯರ್ ಅವರಲ್ಲಿ ಇಡೀ ರಾಯಚೂರು ಸಿರಿವಾರ ಮತ್ತು ಹಾವೇರಿ ತಾಲೂಕಿನ ರೈತರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡು ವೇದಿಕೆಯಲ್ಲಿ ಕೊಪ್ಪಳ ಎಸ್ಪಿ ಸಂಗೀತಾ, ಸಹಾಯಕ ಆಯುಕ್ತರಾದ ಸಂತೋಷ್ ಕಾಮಗೌಡ ಸೇರಿದಂತೆ ರಾಯಚೂರು ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಕಾರ್ಯಕ್ರಮವನ್ನು ಲಿಂಗಸುಗೂರು ಸಹಾಯಕ ಆಯುಕ್ತ ರಾಜಶೇಖರ್ ಡಂಬಳ್ ನಿರೂಪಿಸಿ ಕೊನೆಗೆ ವಂದಿಸಿದರು. ಈಗ ಜಾಹೀರಾತು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ಭಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಶ್ರೀ ಸೂಬುರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ಗುಳಬನ್ ದೊಡ್ಡಿ ರಸ್ತೆ ಈಗಲೂ ಮಂದಿರ ರಾಯಚೂರು. ಈ ಒಂದು 40-60 ಒಂದು ಮಿನಿ ಫಂಕ್ಷನ್ ಹಾಲ್ ಅಲ್ಲಿ ನಾವು 150 ಜನಕ್ಕೆ ಒಂದು ಕೊಡ್ತಕ್ಕಂತ ಆಶೀರ್ವಾದ ವ್ಯವಸ್ಥೆ ಮಾಡಿದೀವಿ. ನಾವು ಬರ್ತ್ಡೇ ಫಂಕ್ಷನ್ ಮಾಡ್ಕೋಬಹುದು, ನಾರ್ದಟ್ಟಿ ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ, ಸಂಸ್ಥಾತ ಕಾರ್ಯಕ್ರಮಗಳು. ನಮ್ಮ ಹತ್ರ ಒಂದು ನಾರ್ತ್ ಇಂಡಿಯನ್ ಒಂದು ಸೌತ್ ಇಂಡಿಯನ್ ಊಟದ ವ್ಯವಸ್ಥೆ ಇದೆ. ಕಂಪ್ಲೀಟ್ ಎಲ್ಲ ಚೆನ್ನಾಗಿದೆ, ತಂಪಾದ ಗಾಳಿ ಇದೆ, ಶೌಚಾಲಯ ಇದೆ, ಇಲ್ಲಿ ಚೆನ್ನಾಗಿದೆ. ಒಂದು ಆಫೀಸ್ ಮೀಟಿಂಗ್ ಮಾಡ್ಕೋಬಹುದು, ಬಿಸ್ನೆಸ್ ಮೀಟಿಂಗ್ಸು, ಎಲ್ಲ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕಿಟಿ ಪಾರ್ಟೀಸ್ ಮಾಡ್ಕೋಬಹುದು. ಒಂದು ಹುಡುಗರಿಗೆ ಒಂದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಚೆನ್ನಾಗಿ ಆಟೋಟಕ ವ್ಯವಸ್ಥೆ ಇದೆ, ಎಲ್ಲ ತಂಪಾದ ಗಾಳಿ ಇದೆ, ಕೊಠಡಿ ವ್ಯವಸ್ಥೆ, ಎಲ್ಲ ಕೊಠಡಿ ಗ್ಲಾಸಿಂದ ಅಲಂಕಾರಿತ ಒಂದು ಕೊಠಡಿಗಳ ವ್ಯವಸ್ಥೆ ಇದೆ. ಕಂಪ್ಲೀಟು ಚೆನ್ನಾಗಿದೆ. ಒಂದು ಬರ್ತ್ಡೇ ಫಂಕ್ಷನ್ಸ್ ಮಾಡ್ಕೋಬೋದು, ಎಲ್ಲ ಸೂಕ್ತ ರೀತಿಯಿಂದ ಒಂದು ವ್ಯವಸ್ಥೆ ನಾವು ಮಾಡಿದ್ದೀವಿ ಇಲ್ಲಿ. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ ಅಂತೇಳಿ ರಾಯಚೂರು. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಹೈಟೆಕ್ ಲೈಟ್ ವ್ಯವಸ್ಥೆ ಇದೆ. ಇಲ್ಲಿ ತೊಟ್ಟಿಲು ಕಾರ್ಯಕ್ರಮ, ನಾರದಟ್ಟಿ, ಬರ್ತ್ಡೇ ಪಾರ್ಟಿ, ನಿಶ್ಚಿತಾರ್ಥ, ಕಾಲೇಜು ಸೆಮಿನಾರ್ಸ್, ಬಿಸ್ನೆಸ್ ಮೀಟಿಂಗ್ಸ್, ಕಿಟಿ ಪಾರ್ಟಿ, ಇನ್ನೂ ಅನೇಕ ಸಣ್ಣ ಪುಟ್ಟ ಶುಭ ಕಾರ್ಯಕ್ರಮಗಳಿಗೆ ಸೂಕ್ತವಾದ ಸ್ಥಳ ಇದಾಗಿದೆ. ಅಷ್ಟೇ ಅಲ್ಲದೆ 24 ಗಂಟೆ ಕುಡಿಯುವ ನೀರು ಮತ್ತು ವಿದ್ಯುತ್ ವ್ಯವಸ್ಥೆ ಇರುತ್ತದೆ. ಉತ್ತಮ ಗಾಳಿ ಬೆಳಕಿನಿಂದ ಕೂಡಿದೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ತ್ವರೆ ಮಾಡಿ, ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಇಂದೇ ಕಾಯ್ದಿರಿಸಿಕೊಳ್ಳಿ. ಸಂಪರ್ಕಿಸಿ ಮಾಲೀಕರು ಜಗದೀಶ್ ಗಟ್ಟು, ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ, ಬೋಳಮಾನ ದೊಡ್ಡಿ ರಸ್ತೆ, ರಾಯಚೂರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಕ್ ಗೋಲ್ಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರೀಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್.
Benetic A available in 14 cm 5.5 thickness. Exchange your old mattress with new one. Exchange offer available. Visit Jai Furniture Collections, Tipu Sultan Circle, opposite Kai Restaurant Hotel, Goshal Road, Raichur. India's number one preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Even the child lock. The Riz kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಸತತವಾಗಿ ನಿಮ್ಮ ಸೇವೆಯಲ್ಲಿ. ಗರುಡ ವೇಗ ಕೊರಿಯರ್ ಸರ್ವಿಸ್. ಅತಿ ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಗರುಡ ವೇಗ ಕೊರಿಯರ್ ಸರ್ವಿಸ್ 100ಕ್ಕಿಂತ ಹೆಚ್ಚಿನ ಬ್ರಾಂಚ್ಗಳಿಂದ ಕಸ್ಟಮರ್ಗಳ ವಿಶ್ವಾಸವೇ ಬಂಡವಾಳಾಗಿ ಬೆಳೆದು ಬಂದ ಸಂಸ್ಥೆ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರ್ ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್ ಎಸ್ಜಿಎಂ ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರ್. ಮೊಬೈಲ್ 88677 32524, 08532 232524. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ಅಡ್ಮಿಷನ್ಸ್ ಆರ್ ಓಪನ್. ನೋ ಫ್ಯಾಷನ್, ನೋ ಡೊನೇಷನ್. ವಿ ಬಿಲೀವ್ ಓನ್ಲಿ ಇನ್ ಕ್ವಾಲಿಟಿ ಎಜುಕೇಷನ್. ಫ್ಯಾಕಲ್ಟಿ, ಸಿಲೆಬಸ್ ಅಂಡ್ ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್, ಕಂಪ್ಯೂಟರ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸಸ್, ಡಿಜಿಟಲ್ ರೂಮ್ಸ್, ವೆಲ್ ಟ್ರೈನ್ಡ್ ಅಂಡ್ ಟ್ಯಾಲೆಂಟೆಡ್ ಟೀಚಿಂಗ್ ಫ್ಯಾಕಲ್ಟಿ. ಇತರೆ ಶಾಲೆಗಳಿಂದ 8ನೇ ತರಗತಿಗೆ ಪ್ರವೇಶ ಪಡೆಯುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಡೊನೇಷನ್ ಇಲ್ಲದೆ ಪ್ರವೇಶ ನೀಡಲಾಗುವುದು. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗೆ ಮತ್ತು ಪ್ರತಿಭಾವಂತರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ವಿಸಿಟ್ ಶ್ರೀ ಜ್ಞಾನ ಗಂಗಾ ಹೈಸ್ಕೂಲ್, ಎನ್ಜಿಒ ಕಾಲೋನಿ, ರಾಯಚೂರ್. ಮೊಬೈಲ್ 9916941389. ನಮ್ಮ ಪ್ರತಿಭಾವಂತರು. ಬಾಳ್ವಿನ್ ಕೋ ಎಜುಕೇಷನ್ ಸ್ಕೂಲ್, ಅಫಿಲಿಯೇಟೆಡ್ ಟು ICSE, ಎ ಯುನಿಟ್ ಆಫ್ ಬಾಳ್ವಿನ್ ಮೆಥೋಡಿಸ್ಟ್ ಎಜುಕೇಷನಲ್ ಸೊಸೈಟಿ, ಬ್ಯಾಂಗ್ಳೂರ್. ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್, ರಾಂಪುರ್ ರೋಡ್, ರಾಯಚೂರು. ಅಡ್ಮಿಷನ್ಸ್ ಓಪನ್ ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್ ಫಾರ್ ದ ಅಕಾಡೆಮಿಕ್ ಇಯರ್ 2020-21. ಅಪ್ಲಿಕೇಶನ್ಸ್ ಆರ್ ಅವೈಲೇಬಲ್. ಅವರ್ ಫೆಸಿಲಿಟೀಸ್: ಗುಡ್ ಇನ್ಫ್ರಾಸ್ಟ್ರಕ್ಚರ್, ಸ್ಮಾರ್ಟ್ ಕ್ಲಾಸಸ್, ವೆಲ್ ಎಕ್ವಿಪ್ಡ್ ಲ್ಯಾಬೊರೇಟರೀಸ್, ಡೈನಾಮಿಕ್ ಟೀಮ್ ವರ್ಕ್, ಇನ್ನೋವೇಟಿವ್ ಪ್ರೋಗ್ರಾಮ್ಸ್, ವೆಲ್ ಎಕ್ವಿಪ್ಡ್ ಕಂಪ್ಯೂಟರ್ ಲ್ಯಾಬ್, ವೆಲ್ ಫರ್ನಿಶ್ಡ್ ಬುಕ್ ರೂಮ್, ಅಂಡ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅವೈಲೇಬಲ್. ಅವರ್ ಸ್ಕೂಲ್ ಟೈಮಿಂಗ್ಸ್: ಪ್ರೀ ನರ್ಸರಿ 9 AM to 12:10 PM ಅಂಡ್ ನರ್ಸರಿ ಟು 10th ಸ್ಟ್ಯಾಂಡರ್ಡ್ 9 AM to 3:45 PM.
ఫర్ మోర్ డీటెయిల్స్ కాంటాక్ట్ బాల్డ్విన్ కో ఎడ్యుకేషనల్ స్కూల్, మెథడిస్ట్ మిషన్ కాంపౌండ్, రాంపూర్ రోడ్, రాయచూర్. మొబైల్ నంబర్ 9449509715944876388 అండ్ 8313004869. ನಗರಸಭೆ ಸಿಬ್ಬಂದಿಯಾಗಿದ್ದ ಜಂಗ್ಲಮ್ಮ ವಿರುದ್ಧ ಸುಳ್ಳು ದೂರು ನೀಡಿರುವ ಜಿ ರಮೇಶ್ ಹಾಗೂ ಕಂದಾಯ ನಿರೀಕ್ಷಕ ಶಿವಶಂಕರ್, ಶಿರಸ್ತೇದಾರ ಬಸವರಾಜ್ ವಿರುದ್ಧ ಸದರ್ ಬಜೆಟ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಬಂಧಿಸುವಂತೆ ರಾಷ್ಟ್ರೀಯ ದಲಿತ ಸೇನಾ ಮುಖಂಡ ಚಂದ್ರಶೇಖರ್ ಭಂಡಾರಿ ಆಗ್ರಹಿಸಿದರು. ನಗರಸಭೆ ಸಿಬ್ಬಂದಿಯಾಗಿದ್ದ ಜಂಗ್ಲಮ್ಮ ವಿರುದ್ಧ ಸುಳ್ಳು ದೂರು ನೀಡಿರುವ ಜಿ ಮಹೇಶ್ ಹಾಗೂ ಕಂದಾಯ ನಿರೀಕ್ಷಕ ಶಿವಶಂಕರ್, ಶಿರಸ್ತೇದಾರ ಬಸವರಾಜ್ ವಿರುದ್ಧ ಸದರ್ ಬಜರ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೂಡಲೇ ಸೇವೆಯಿಂದ ವಜಾಗೊಳಿಸಿ ಬಂಧಿಸುವಂತೆ ರಾಷ್ಟ್ರೀಯ ದಲಿತ ಸೇನಾ ಮುಖಂಡ ಚಂದ್ರಶೇಖರ್ ಭಂಡಾರಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಂಗ್ಲಮ್ಮೆಳ ವಿರುದ್ಧ 2012 ಮೇ 3ರಂದು ಸುಳ್ಳು ದೂರು ನೀಡಿ ದಿವಂಗತ ರಾಮಯ್ಯ ಇವರ ಪತ್ನಿಯೇ ಅಲ್ಲವೆಂದು ದೂರು ನೀಡಿದ್ದರು. ಅನುಕಂಪದ ಆಧಾರದ ಉದ್ಯೋಗ ಪಡೆದಿದ್ದ ಜಂಗ್ಲಮ್ಮಳಿಗೆ ಇಬ್ಬರು ಪುತ್ರರು ಪುತ್ರಿ ಇದ್ದಾರೆ, ಸೇವಾ ನಿಯಮದಲ್ಲಿ ಹೆಂಡತಿ ಹೆಸರಿಲ್ಲ ಎಂದು ಸುಳ್ಳು ದೂರು ನೀಡಿದ್ದರು. ತಹಸೀಲ್ದಾರ್ ಕಚೇರಿಯ ಗ್ರಾಮ ಲೆಕ್ಕಾಧಿಕಾರಿ ಶಿವಶಂಕರ್, ಕಂದಾಯ ನಿರೀಕ್ಷಕ ಬಸವರಾಜ್, ಮಾನ್ವಿಯಲ್ಲಿ ಶಿರಸ್ತೇದಾರ ಇವರು ಒತ್ತಡಕ್ಕೆ ಮಣಿದು ಪಂಚರಿಗೆ ವಿಷಯ ತಿಳಿಸದೆ ಪಂಚನಾಮೆ ವರದಿಯನ್ನು ನೀಡಿದ್ದಾರೆ. ಪಂಚನಾಮೆ ವರದಿ ಆಧರಿಸಿ 2016 ಆಗಸ್ಟ್ 12ರಂದು ಹುಲಿಗೆಮ್ಮಳನ್ನು ಸೇವೆಯಿಂದ ಅಮಾನತ್ ಮಾಡಿರುತ್ತಾರೆ. ಆದರೆ ಅಮಾನತ್ಗೊಳಿಸಿ ಕಡಿತ ವಿಚಾರಣೆ ಮಾಡದೆ ತನಿಖಾಧಿಕಾರಿಯನ್ನು ನೇಮಿಸದೆ ಒತ್ತಡಕ್ಕೆ ನಗರಸಭೆ ಅಧಿಕಾರಿಗಳು ಒಳಗಾಗಿದ್ದಾರೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಪರಿಚಾರಕ ಕಂ ಅಟೆಂಡರ್ ಆಗಿರುವ ಮಹೇಶ್ ರಿಮ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸದೆ ಕೇವಲ ನಗರಸಭೆ ಜಿಲ್ಲಾ ಕಚೇರಿಯಲ್ಲಿ ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ಪಡೆದು ದೂರು ಸಲ್ಲಿಸುವುದನ್ನೇ ಪ್ರವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಮಹೇಶ್ ಸೇರಿದಂತೆ ಸುಳ್ಳು ಪಂಚನಾಮೆ ವರದಿಸಿ ಸಿದ್ಧಪಡಿಸಿರುವ ಇಬ್ಬರು ಅಧಿಕಾರಿಗಳ ವಿರುದ್ಧ ಸದರ್ ಬಜರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 3 ಜನ ಸರ್ಕಾರಿ ನೌಕರರ ವಿರುದ್ಧ 417, 420, 460 ಮತ್ತು 344 ಭಾರತ ದಂಡ ಸಂಹಿತೆ ದೂರು ದಾಖಲಾಗಿದೆ. ಕೂಡಲೇ 3 ಜನರನ್ನು ಬಂಧಿಸಿ ಸೇವೆಯಿಂದ ಅಮಾನತ್ಗೊಳಿಸಬೇಕು, ಅನಕ್ಷರಸ್ಥಳಾದ ಜಂಗ್ಲಮ್ಮಳಿಗೆ ಮರು ನೇಮಕಾತಿ ಆದೇಶ ನೀಡಬೇಕೆಂದು ಆಗ್ರಹಿಸಿದರು. ಇಂತಹ ಶ್ರೀಮಂತ ಜಂಗ್ಲಮ್ಮನನ್ನು ದಿವಂಗತ ರಾಮಯ್ಯ ಹೆಂಡತಿ ಅಲ್ಲವೆಂದು ಅವಳ ಕೊಟ್ಟೆ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಗರಸಭೆಯಲ್ಲಿ ಅನುಕಂಪ ಆಧಾರದ ಉದ್ಯೋಗವನ್ನು ತೆರೆದಿರುತ್ತಾರೆ. ಸದರಿ ದಿವಂಗತ ರಾಮಯ್ಯನವರು ತನ್ನ ಸೇವೆ ಪುಸ್ತಕದಲ್ಲಿ ನಾಮಿನಿ ಹೆಸರನ್ನು ನಮೂದಿಸಿಲ್ಲವೆಂದು ಸುಳ್ಳು ದೂರನ್ನು ನೀಡುತ್ತಾರೆ. ಸದರಿ ದೂರನ್ವಯ ಪ್ರಸಿದ್ಧ ಕಚೇರಿ ಅಧಿಕಾರಿಗಳಾದ ಶ್ರೀ ಶಿವಶಂಕರ್, ಗ್ರಾಮ ಲೆಕ್ಕಾಧಿಕಾರಿಗಳು ರಾಯಚೂರು ಹಾಗೂ ಹಾಲಿ ಕಂದಾಯ ನಿರ್ದೇಶಕರು ತಹಸೀಲ್ ಕಚೇರಿ ರಾಯಚೂರು, ಶ್ರೀ ಬಸವರಾಜ್ ಕಂದಾಯ ನಿರೀಕ್ಷಕರು ರಾಯಚೂರು ಹಾಗೂ ಹಾಲಿ ಸೂಚಿದಾರರು ಪ್ರತಿ ಕಾರ್ಯಾಲಯ ಮಾಡಿ ಇಬ್ಬರು ಅಧಿಕಾರಿಗಳು ಜಿ ಮಹೇಶನ ಹತ್ತಿರ ಇಂತಿಷ್ಟು ಹಣವನ್ನು ಪಡೆದು ಇತರ ಒತ್ತಡಕ್ಕೆ ಮಣಿದು ಕುಲಂಕುಷವಾಗಿ ತನಿಖೆ ಮಾಡದೆ ಪಂಚರಿಗೆ ವಿಷಯವನ್ನು ಪ್ರಸ್ತಾಪಿಸದೆ ವರದಿಗೆ ಸಹಿಯನ್ನು ಹಾಕಿಕೊಂಡು ಸುಳ್ಳು ಪಂಚನಾಮೆ ವರದಿಯನ್ನು ತಯಾರಿಸಿಕೊಂಡು ಅವಳನ್ನು ಹೆಂಡತಿಯಲ್ಲವೆಂದು ವರದಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೂ ನಗರಸಭೆಗೆ ನೀಡುತ್ತಾರೆ. ಈ ಸುಳ್ಳು ಪಂಚನಾಮೆ ವರದಿಯಿಂದ ದಿನಾಂಕ 12/8/2016 ವರದಿಯನ್ನು ಆಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಮತಿ ಜಗಿರಮ್ಮ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿರುತ್ತಾರೆ. ಆ ದಿನದಿಂದ ಇಲ್ಲಿಯವರೆಗೆ ಇವರ ಅಮಾನತ್ ಕಡತವನ್ನು ವಿಚಾರಣೆ ಮಾಡದೆ ವಿಚಾರಣೆಗೆ ಅಧಿಕಾರಿಗಳನ್ನು ನೇಮಿಸದೆ ಅವಳನ್ನು ಪುನಃ ಸೇವೆಗೆ ಪಡೆಯದೆ ಜಿ ಮಹೇಶನ ಒತ್ತಡಕ್ಕೆ ಬಡಿದು ಕೆಲಸ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಜಿ ಮಹೇಶನನ್ನು ವಿವಿಧ ಆಸ್ಪತ್ರೆಯಲ್ಲಿ ಪರಿಚಾರಕ ಕಂದಾಯ ಟೆಂಡರ್ ಅಟೆಂಡಿಂಗ್ ಕೆಲಸವನ್ನು ನಿರ್ವಹಿಸಿದ್ದು ತನ್ನ ಕೆಲಸವನ್ನು ಸರಿಯಾಗಿ ಮಾಡದೆ ಪ್ರತಿದಿನ ನಗರಸಭೆ ಮತ್ತು ಜಿಲ್ಲಾ ಕಚೇರಿಯಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುತ್ತಾ ತನ್ನ ಮುಗಿಗೆ ದ್ರೋಹ ಬೈಯುತ್ತಿದ್ದಾನೆ. ಶ್ರೀಮತಿ ಜಯರಾಮ ಇವಳು ಸ್ವಂತ ದಿವಂಗತ ರಾಮಾಯಣ ಹೆಂಡತಿಯಾಗಿದ್ದು ಇವಳ ಗಂಡ ಬದುಕಿರುವವರೆಗೂ ಗಂಡನ ಜೊತೆ ಸಂಸಾರ ನಡೆಸಿದ್ದು ಇವಳ ಸಂಸಾರ ಜೀವನದಲ್ಲಿ ಇಬ್ಬರು ಗಂಡು ಮಕ್ಕಳು ಹುಟ್ಟಿರುತ್ತಾರೆ. ಅವಳು ಮದುವೆಯಾಗಿರುವುದನ್ನು ಕಂಡು ಜನರು ರಾಯಚೂರಿನ ಅಜಯಮಾಡ ಮತ್ತು ಕೊಟ್ಟದೊಡ್ಡಿ ಗ್ರಾಮದ ಹಿರಿಯರು ಇನ್ನೂ ಜೀವಂತವಾಗಿದ್ದು ಇವರ ಸಂಸಾರ ಮಾಡಿರುವುದನ್ನು ಸಮೀಪದಿಂದ ಕಂಡಂತಹ ಜನರು ಈಗಲೂ ಅವಳಿಗೆ ಅನ್ಯಾಯವಾಗಿದೆ ಎಂದು ಪಶ್ಚಾತ್ತಾಪ ಪಡೆದಿದ್ದಾರೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರನ್ನು ಕೇಳಿದಾಗ ಜಗಳ ಪರವಾಗಿ ಉತ್ತಮ ರೀತಿಯಲ್ಲಿ ಹೇಳುತ್ತಿದ್ದಾರೆ. ನಾವು ಸಣ್ಣವರಿದ್ದಾಗ ಅವರು ಮಕ್ಕಳೊಂದಿಗೆ ಒಟ್ಟಿಗೆ ವಾಸ ಮಾಡಿರುವುದನ್ನು ಕಂಡಿರುತ್ತೇವೆ. ಅವಳ ಗಂಡನಾದ ಜೀವನದ ರಾಮಯ್ಯ ತೀರಿಕೊಂಡಾಗ ರಾಮಯ್ಯ ಶವ ಸಂಸ್ಕಾರಕ್ಕೆ ಕೆಲವು ಸಂಪ್ರದಾಯ ಪದ್ಧತಿಗಳನ್ನು ಅವಳಿಂದ ಮಾಡಿರುತ್ತಿರುತ್ತಾರೆ.
ಸಮಿತಿ ಅಧ್ಯಕ್ಷ ಶರಣಬಸವ ಮಾತನಾಡಿ, ಜಂಗ್ಲಮ್ಮಳೆ ಸಂಬಂಧಿಯಾಗಿರುವ ಜಿ ಮಹೇಶ್ ಸುಳ್ಳು ದೂರುಗಳನ್ನು ನೀಡಿ ಜನರಿಗೆ ಅನಗತ್ಯ ಕಿರುಕುಳ ನೀಡುತ್ತಿದ್ದಾನೆ. ಮಾಹಿತಿ ಹಕ್ಕು ಅಧಿನಿಯಮ ದುರುಪಯೋಗ ಪಡಿಸಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದು ಕೂಡಲೇ ಬಂಧಿಸಬೇಕು, ರಿಮ್ ಸೇವೆಯಿಂದ ವಜಾಗೊಳಿಸಬೇಕೆಂದರು. ಅದು ಮಾಡ್ಕೊಂಡ್ರೆ ಇಲ್ಲ ಗೊತ್ತಿಲ್ಲ ಸರ್, ಅಷ್ಟೇ ನಮ್ಗೂ ಇಷ್ಟಂತೂ ಯಾವುದೇ ಸರ್. ನಾವು ನಗರಸಭೆ ನೌಕರಿ ಮಾಡ್ತೀವಿ ಸರ್. ಇವ್ರು ಯಜಮಾನ ಇವ್ರು ಯಜಮಾನ ನಗರಸಭೆ ನೌಕರಿ ಮಾಡ್ತೀವಿ ಸರ್. ಈ ಅಮ್ಮನ ತಮ್ಮ ಸರ್, ಈ ಗಣ ತಮ್ಮ ಮಗ ನೌಕರಿ ರೊಕ್ಕ ಕೊಡು, ಮನೆಯ ಬಾಬ ಕೊಡಂಗಿಲ್ಲ ವಾದ ಇಲ್ಲ ರೀ. ನಮ್ಮ ಮಕ್ಕಳಾಗ್ಯಾರ, ನಮ್ಮ ಸಂಸಾರ ಮಾಡಿದ್ದೀವಿ, ನಮ್ಮ ಮಗಳು ನಮ್ಮ ಗಂಡ ಸತ್ರ ನಮ್ಮ ನಾನು ನೀವು ಬದ್ಧವರಾಗಿದೆ, ನಮ್ಮ ಸಂಸಾರ ಕೊಡು, ನಮ್ಮ ಸ್ವಲ್ಪ ಭಾಗ ಒಳ್ಳೆಯ ಭಾಗ ಕೊಟ್ಟಾಗ ಇಲ್ಲಂತೇಳಿ ಸುಳ್ಳು ಕಂಪ್ಲೀಟ್ ಮಾಡಿ ಆಗಿದೆ. ಆ ಕಂಪ್ಲೀಟ್ನಲ್ಲಿ ಮೊದಲು ಕೊಡಕಲ್ಕ ಎಲ್ಲ ತಹಸೀಲ್ದಾರ ಎಲ್ಲ ರಿಪೋರ್ಟ್ ಕೊಡಿದೆ. ಇವು ಹೆಮ್ಮ ಹೆಂಡತಿ ಅಂತೇಳಿ ಸಾಕ್ಷಿಯೂ ಐತೆ, ಫೋಟೋನು ಐತೆ, ಎಲ್ಲ ಇದೆ. ನಾವೆಲ್ಲ ಕಣ್ಣಾರ ಕಣ್ಣಿದ್ದೂ ಐತೆ. ಆದರೆ ಅವ ಏನು ಮಾಡಿದ್ರು, ಬಚ್ಚಿನ ಮೇಲೆ ಮನೆಯಲ್ಲಿ ನನ್ನ ಪಕ್ಕದ ಕೊಡೋದಕ್ಕೆ ವಿಷಯ ಪ್ರಸ್ತಾವಿಸಿದೆ. ಈ ಹೆಂಡತಿ ಹತ್ರ ವಿಷಯ ಪ್ರಸ್ತಾವಿಸಿದೆ, ಈಗ ನಮ್ಮನೆ ಸ್ವಲ್ಪ ಮನೆ ಜಾಗ ಇದ್ರೆ ಸ್ವಲ್ಪ ಸೈನ್ ಮಾಡ್ಕೊಂಡು ಕಾಣಕ್ಕೆ ಬಂದು ನ್ಯಾಯ ಹೊಂದಾಣಿಕೆ ಆಗಿರೋದ್ರೆ ಸೈನ್ ಮಾಡ್ಸೋಣ. ಆದ್ದರಿಂದ ಎಮ್ ಐ ಇವತ್ತು ಸಸ್ಪೆಂಡ್ ಆಗಿ ಸುಮಾರು 6 ವರ್ಷ ಸರ್, 4 ವರ್ಷ ಆಫೀಸ್ನಲ್ಲಿ ಆ ಕಡ್ತವನ್ನು ಮುಚ್ಚಿಟ್ಕೊಡ್ರಿ ಸರ್. ವಿಚಾರಣೆಯೂ ಕೊಟ್ಟಿಲ್ಲ ಸರ್, ತನಿಖೆ ಮಾಡ್ಬೇಕು ಸರ್. ಡಿ ಸಿ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಇಲ್ಲಿ ಬರ್ಬೋದು, ನನಗೆ ಗೊತ್ತಂತ. ಈ ಅಮ್ಮ ಭಾಳ ಮುಸ್ಲಿಂ ಹಾಕಿರೋದು ಏನು ಸರ್? ನೌಕರಿ ನೌಕರಿ 2000 ರೂಪಾಯಿ ಆಗಿದೆ ಸರ್. 4 ವರ್ಷ ಸರ್, 14 ಆಗ್ತಾ ಇರೋದು. ಕಾರಣ ಏನು? ಕಾರಣ ಹೆಂಡತಿ ಅಂತೇಳಿ ಪಂಚಮ್ ರಿಪೋರ್ಟ್ ಸರ್. ಮಹೇಶ್ ಇಡೀ ರಾಯಚೂರು ತುಂಬ ವಿಮ್ಸ್ ಆಸ್ಪತ್ರೆ ಕೆಲಸ ಮಾಡ್ತಾನೆ. ಆರ್ ಟಿ ಐ ಕಾರ್ಯಕರ್ತ ದಿನಾ ಪ್ರತಿನಿತ್ಯ ಬರೋದು ಡಿ ಸಿ ಆಫೀಸ್ನಲ್ಲಿ ಮತ್ತು ನಗರಸಭೆಯಲ್ಲಿ ತಹಸೀಲ್ ಆಫೀಸ್ನಲ್ಲಿ ಯಾರು ಬೇಕು ಅಂದರೆ ಮೈಟಕ್ ಹಾಕೋದು, ಹಣ ವಸೂಲಿ ಮಾಡೋದು. ಒಂದು ಮೈಟಕ್ ಹಾಕೋದ್ರಿಂದ ಒಂದು ವ್ಯವಸ್ಥೆ ಸರಿಪಡಿಸೋದು ಒಬ್ಬ ಕಾರ್ಯಕರ್ತನ ಜವಾಬ್ದಾರಿ ಆಗಿರ್ತದೆ. ಆ ಜವಾಬ್ದಾರಿ ತನ್ನ ಜವಾಬ್ದಾರಿ ಮತ್ತು ಅವನ ಒಂದು ಭೂ ಲಾಭದಿಂದ ಹಣ ಪಡೆಯೋಕ್ಕೆ ಇದ್ದವರು ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆ ನಾವು 16 ಸಲ ಡಿ ಸಿ ಅವ್ರಿಗೆ ಹೇಳಿವಿ, 16 ಸಲ ನಾವು ನಗರ ಇದು ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಮೂಲಕ ಕೆಲಸ ಟೈಮ್ನಲ್ಲಿ ಇಲ್ಲಿ ಹರಿದಾಡ್ತಾನ ಕೆಲಸ ಸರಿಯಾಗಿ ತೊಗೊಳ್ಳಿ ಅಂತ ಕೇಳ್ತಿದ್ದೆ. ಅವರು ಯಾವುದೇ ರೀತಿ ರೆಸ್ಪಾನ್ಸ್ಬಲ್ ಮಾಡ್ತಾ ಇಲ್ಲ. ಅವನು ಡ್ಯೂಟಿ ಟೈಮ್ನಲ್ಲಿ ನೀವು ನೋಡ್ಬೋದು, ಪತ್ರಕರ್ತನು ಬಂದು ನಗರಸಭೆಯಲ್ಲಿ ಉಳಿತೀನಿ. ಈ ಸಂದರ್ಭದಲ್ಲಿ ಜಂಗ್ಲಮ್ಮ, ತಾಯಪ್ಪ, ಕಾರ್ಪೊರೇಂಟ್ ಉಮಾಪತಿ, ಗೋವಿಂದರಾಜ್, ಶ್ರವಣ್ ಕುಮಾರ್ ಉಪಸ್ಥಿತರಿದ್ದರು. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಯಾನಿಟೈಸರ್ ಮಾಡುವ ಮೂಲಕ ರಾಸಾಯನಿಕ ಸಿಂಪಡಣೆ ಮಾಡಿದರು. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಯಾನಿಟೈಸರ್ ಮಾಡುವ ಮೂಲಕ ರಾಸಾಯನಿಕ ಸಿಂಪರಣೆ ಮಾಡಿದರು. ಜನನಿ ಬೀಡ ಕಚೇರಿಗಳಿಗೆ ನಿತ್ಯವೂ ಜನರು ಬಂದು ಹೋಗುತ್ತಿದ್ದು ರವಿವಾರದ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕಚೇರಿ ಸುತ್ತಲೂ ರಾಸಾಯನಿಕ ದ್ರವ ಸಿಂಪಡಿಸಲಾಯಿತು. ಕೊರೋನಾ ಸೋಂಕು ವಿಸ್ತರಿಸಿಕೊಳ್ಳುತ್ತಿದ್ದು ಜನಸಂಚಾರ ಹೆಚ್ಚಿಸಿರುವ ಸರ್ಕಾರಿ ಕಚೇರಿಗಳಿಗೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಸ್ಯಾನಿಟೈಸರ್ ಮಾಡಲಾಗುತ್ತಿದೆ ಎಂದು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ತಿಳಿಸಿದ್ದಾರೆ. ಶನಿವಾರದ ರಜೆ ಇರುವುದರಿಂದ ಜನರು ಕಚೇರಿಗಳಿಗೆ ಬಾರದೇ ಇರುವುದರಿಂದ ಸ್ಯಾನಿಟೈಸರ್ ಮಾಡಲಾಗುತ್ತಿದೆ.
ಸೂರ್ಯೋದಯ ವಾಕಿಂಗ್ ಕ್ಲಬ್ ಅರಣ್ಯ ಇಲಾಖೆ ಗ್ರೀನ್ ರಾಯಚೂರು ಸಹಜ ಯೋಗ ಫೌಂಡೇಶನ್ ಮತ್ತು ಗೋಶಾಲೆ ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಸೀಡ್ತಾನ್ ಕಾರ್ಯಕ್ರಮ ಇಂದು ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡದಿಂದ ವೃಕ್ಷ ಭಾರತ ಸೈನಿಕರು ಕಳುಹಿಸಿರುವ ಬೀಜಗಳನ್ನು ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಬೀಜಗಳನ್ನು ಭೂಮಿಯಲ್ಲಿ ಹಾಕುವ ಮೂಲಕ ಚಾಲನೆ ನೀಡಲಾಯಿತು. ಮನೆಗೊಂದು ಮರ ಹಸಿರೆ ಪರಿಸರ ರಕ್ಷಣೆ ಸೂರ್ಯೋದಯ ವಾಕಿಂಗ್ ಕ್ಲಬ್ಗೆ ಗ್ರೀನ್ ರಾಯಚೂರಿಗೆ ಅರಣ್ಯ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಸಹಜ ಯೋಗ ಪ್ರತಿಷ್ಠಾನಕ್ಕೆ ನಮ್ಮ ನಡೆ ನಮ್ಮ ನಡೆ ಈ ಸಂದರ್ಭದಲ್ಲಿ ಗ್ರೀನ್ ರಾಯಚೂರಿನ ರಾಜೇಂದ್ರ ಕುಮಾರ್, ಸಹಜ ಯೋಗಿ ಪ್ರತಿಷ್ಠಾನದ ಮಹಾವೀರ್ ರಮೇಶ್ ಅಜರಗಣಿ, ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್, ಉಪಾಧ್ಯಕ್ಷ ನಾಗೇಂದ್ರ, ಕಾರ್ಯದರ್ಶಿ ತಿಪ್ಪಾರೆಡ್ಡಿ ಪಾಟೀಲ್, ರಾಜಶೇಖರ್ ದಿನ್ನಿ, ಖಜಾಂಚಿಗಳಾದ ಮುದ್ದನ್ಗೌಡ ನರಸಯ್ಯ, ಹಿರಿಯ ಸದಸ್ಯರಾದ ಮಹದೇವಪ್ಪ ಮಿರ್ಜಾಪುರ್, ಯಲ್ಲಪ್ಪ ಜಾಲಿಬೆಂಚಿ, ಗಿರಿಯಪ್ಪ ದಿನ್ನಿ, ರಮೇಶ್ ಚಂದ್ರಶೇಖರ್, ಲಕ್ಷ್ಮಣ್ ಭಂಡಾರಿ ವಕೀಲರು, ಶಿಕ್ಷಕ ಹನುಮಂತಪ್ಪ, ಬಸವರಾಜ್ ಪತ್ತೇಪೂರ್, ರಾಮಣ್ಣ ರಘುನಾಥನ್ ಹಳ್ಳಿ ಅನೇಕರು ಭಾಗವಹಿಸಿದ್ದರು. ಇಂದಿನಿಂದ ಆರಂಭವಾಗಿರುವ ಸೀಡ್ತಾನ್ ಅಭಿಯಾನವು ಒಂದು ವಾರಗಳ ಕಾಲ ನಡೆಯಲಿದೆ ಎಂದು ಸೂರ್ಯೋದಯ ವಾಕಿಂಗ್ ಕ್ಲಬ್ ಅಧ್ಯಕ್ಷ ಬಿ ಬಸವರಾಜ್ ತಿಳಿಸಿದ್ದಾರೆ. ನಗರದ ಹೊರವಲಯ ಸಾತ್ಮೇಲ್ ಕ್ರಾಸ್ ಬಳಿ ಪಡಿತರ ಅಕ್ಕಿಯನ್ನು ಲಾರಿಯೊಂದರಲ್ಲಿ ಸಾಗಿಸುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿ ಲಾರಿ ಸಹಿತ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ನಗರದ ಹೊರವಲಯ ಸಾತ್ಮೇಲ್ ಕ್ರಾಸ್ ಬಳಿ ಪಡಿತರ ಅಕ್ಕಿಯನ್ನು ಲಾರಿಯೊಂದರಲ್ಲಿ ಸಾಗಿಸುತ್ತಿದ್ದಾಗ ಪೊಲೀಸರು ದಾಳಿ ನಡೆಸಿ ಲಾರಿ ಸಹಿತ ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ. ದೇವದುರ್ಗದಿಂದ ರಾಯಚೂರಿಗೆ ಮಾರಾಟ ಮಾಡಲು ಅಶೋಕ್ ಲೀಲ್ಯಾಂಡ್ ದೋಸ್ತ್ ವಾಹನದಲ್ಲಿ 15 ಕ್ವಿಂಟಲ್ ಅಕ್ಕಿಯನ್ನು ಲಾರಿಯಲ್ಲಿ ಸಾಗಿಸುತ್ತಿದ್ದಾಗ ಪೊಲೀಸರು ಪರಿಶೀಲನೆ ನಡೆಸಿದಾಗ ಪಡಿತರ ಅಕ್ಕಿ ಎಂದು ಮಾಹಿತಿ ದೊರೆತಿದೆ. 40 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ್ದ 30,000 ರೂಪಾಯಿ ಮೌಲ್ಯದ ಅಕ್ರಮ ಸಾಗಣೆಯನ್ನು ತಡೆಯಲಾಗಿದೆ. ಚಾಲಕ ಸಿರಿವಾರ ತಾಲೂಕಿನ ಜಾಲಾಪುರ್ ಗ್ರಾಮದ ವೀರೇಶ್ ಎಂಬಾತನನ್ನು ವಶಕ್ಕೆ ಪಡೆದು ದೂರು ದಾಖಲಿಸಲಾಗಿದೆ. ಮಟ್ಕ ಚೀಟಿ ಬರೆಯುತ್ತಿದ್ದ ಅಡ್ಡೆ ಮೇಲೆ ದಾಳಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ. ಮಟ್ಕ ಚೀಟಿ ಬರೆಯುತ್ತಿದ್ದ ಅಡ್ಡೆ ಮೇಲೆ ದಾಳಿ ಮಾಡಿ ಇಬ್ಬರು ಆರೋಪಿಗಳನ್ನು ಬಂಧಿಸಿರುವ ಘಟನೆ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ. ಮಟ್ಕ ಚೀಟಿ ಬರೆಯುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ಮಾಡಿ ಶಾಹಿದ್ ಬಾಬು ಎಂಬುವವರನ್ನು ಬಂಧಿಸಿ ಬಂಧಿತರಿಂದ 2,640 ರೂಪಾಯಿಗಳ ನಗದು ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾನುವಾರದಂದು ಲಾಕ್ಡೌನ್, ವ್ಯಾಪಾರ ವಹಿವಾಟು ಬಸ್ ಸಂಚಾರ ಸ್ಥಗಿತ, ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್, ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ. ಸಿಂಧನೂರಿನಲ್ಲಿ ರಾಯಚೂರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ, 4 ಇಲಾಖೆ ಅಧಿಕಾರಿಗಳ ಒಳಗೊಂಡ ಸಮಿತಿ ರಚನೆ, ಅಕ್ರಮ ನೀರಾವರಿಗೆ ಕ್ರಮ, ಡಿಸಿ ವೆಂಕಟೇಶ್ ಕುಮಾರ್. ನಗರಸಭೆ ನೌಕರಳಾದ ಜಂಗ್ಲಮ್ಮ ವಿರುದ್ಧ ಸುಳ್ಳು ದೂರು, ಮಹೇಶ್ ಸೇರಿದಂತೆ 3 ಜನರ ವಿರುದ್ಧ ದೂರು ದಾಖಲು, ಬಂಧನಕ್ಕೆ ಚಂದ್ರಶೇಖರ್ ಭಂಡಾರಿ ಒತ್ತಾಯ. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಸ್ಯಾನಿಟೈಸರ್ ಸಿಂಪಡಣೆ. ಮಲಿಯಾಬಾದ್ ಅರಣ್ಯದಲ್ಲಿ ಸೀಡ್ತಾನ್ ಅಭಿಯಾನಕ್ಕೆ ಚಾಲನೆ. ಅಕ್ರಮ ಪಡಿತರ ಧಾನ್ಯ ಸಾಗಣೆ, 15 ಕ್ವಿಂಟಲ್ ಅಕ್ಕಿಯೊಂದಿಗೆ ಲಾರಿ ವಶ.
ಮತ್ತು ನಗರದಲ್ಲಿ ಇಬ್ಬರು ಮಟ್ಕಾ ಜೂಜಾಟಗಾರ ಬಂಧನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನನ್ನನ್ನು ನೇಮಕ ಮಾಡಲು ಕಾರಣೀಭೂತರಾದ ಜನಪ್ರಿಯ ಶಾಸಕರಾದ ಡಾ ಶಿವರಾಜ್ ಪಾಟೀಲರಿಗೆ, ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ, ನಗರಸಭೆ ಸದಸ್ಯರಿಗೆ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಶ್ರೀ ಶೇಖರ್ ಭಾರತ್, ನೂತನ ಸದಸ್ಯರು, ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಶ್ರೀ ಸುಗರೇಶ್ವರ ಮಿನಿ ಫಂಕ್ಷನ್ ಹಾಲ್ 40-60 ಸ್ಕ್ವೇರ್ ಫೀಟ್ ನಲ್ಲಿ 150-200 ಜನ ಕೂಡುವಂತಹ ಫಂಕ್ಷನ್ ಹಾಲ್ ಇದಾಗಿದೆ. ಮಾಲೀಕರು ಜಗದೀಶ್ ಗಟ್ಟು. ಸ್ಥಳ ಏಗ್ನೂರ್ ಟೆಂಪಲ್ ಹಿಂದುಗಡೆ ಬೋಳಮಾನ ದೊಡ್ಡಿ ರಸ್ತೆ ರಾಯಚೂರು. ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪ್ಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕಾಯ್ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರು. Next Gen Preschool. Euro Kids, India's Next Gen Preschool. Making learning fun. ಅತಿ ಕಡಿಮೆ ಖರ್ಚಿನಲ್ಲಿ ಬರೇ 5 ದಿನಗಳಲ್ಲಿ ನಿಮ್ಮ ಪ್ಯಾಕೇಜ್ ಅನ್ನು ನೀವು ಕೊಟ್ಟ ಅಡ್ರೆಸ್ಗೆ ಭದ್ರವಾಗಿ ತಲುಪಿಸುತ್ತದೆ. ಸತತವಾಗಿ ನಿಮ್ಮ ಸೇವೆಯಲ್ಲಿ ಗರುಡ ವೇಗ ಕೊರಿಯರ್ ಸರ್ವಿಸ್. ರಾಯಚೂರು ಟೂರಿಸಂ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್, ಫಸ್ಟ್ ಫ್ಲೋರ್ SGM ಕಾಂಪ್ಲೆಕ್ಸ್, ಅಪೋಸಿಟ್ ಜಾಮಿಯಾ ಮಸ್ಜಿದ್, ಜೈಲ್ ರೋಡ್, ರಾಯಚೂರು. ಶ್ರೀ ಜ್ಞಾನ ಗಂಗಾ ಪ್ರೀ ಪ್ರೈಮರಿ, ಪ್ರೈಮರಿ ಅಂಡ್ ಹೈ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ, NGO ಕಾಲೋನಿ ರಾಯಚೂರು. ಬಾಳ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ICSE ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್, ರಾಂಪುರ್ ರೋಡ್, ರಾಯಚೂರು. ಅಡ್ಮಿಷನ್ಸ್ ಓಪನ್ ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್.